ಬಂಟ್ವಾಳ ತಾಲೂಕಿನ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಚಿವ ಯುಟಿ ಖಾದರ್ ಕೋವಿಡ್ 19 ಕುರಿತಾಗಿ ಸಭೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ಯುಟಿ ಖಾದರ್ ಕೋವಿಡ್ 19ರ ನಿರ್ಮೂಲನೆಗಾಗಿ ನಾವೆಲ್ಲರೂ ಪಣ ತೊಡಬೇಕಾಗಿದೆ ಎಂದರು. ಅನಗತ್ಯವಾಗಿ ಈ ಮನೆಯಲ್ಲಿದ್ದವರು ಕೂಡ ನಿಮ್ಮ ಊರಿಂದ ಬಿಟ್ಟು ಹೊರಗೆ ಹೋಗುವುದು ಕೂಡ ಬೇಡ. ಅಂದರೆ ಅಲ್ಲಿ ಎಲ್ಲಿ ಹೋಗ್ತಾರೆ, ಯಾರಿಗೆಲ್ಲ ಹೋಗುವಂತ ಯಾರಿಗೆಲ್ಲ ಹೋಗಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮೂರನೇದೇನು, ನಿಮ್ಮ ಗ್ರಾಮದಲ್ಲಿ ಈ ಮನೆಯವರು ಈ ಮನೆಗೆ ಹೋಗೋದು ಬೇಡ, ಈ ಮನೆಯವರು ಈ ಮನೆಗೆ ಹೋಗೋದು ಬೇಡ. ಯಾಕೆ, ಈ ಮನೆಯವರು ಎಲ್ಲಿಗೆ ಹೋಗಿದ್ದಾರೆ ಯಾರಿಗೆ ಗೊತ್ತಿಲ್ಲ, ಈ ಕಡೆಯವರು ಎಲ್ಲಿಗೆ ಬಂದಂತ ಇವರು ಕೂಡ ಗೊತ್ತಿಲ್ಲ. ಆ ಇದರಲ್ಲಿ ಇಷ್ಟು ಒಂದು ಮಿನಿಮಮ್ ಆಗಿ ನಾವು ಇವತ್ತಿಟ್ಕೊಂಡು ಮಿನಿಮಮ್ ಆ ಇದರಲ್ಲಿ ಥರ್ಡ್ ಏನಿದೆ ಅಂತ ಹೇಳಿದರೆ ಹಿಂದೆ ಮಾಸ್ಕ್ ಅಷ್ಟು ಸೀರಿಯಸ್ ಅಲ್ಲ, ಈಗ ಕಡ್ಡಾಯವಾಗಿ ಮಾಸ್ಕ್ ಇಸ್ ವೆರಿ ಸೀರಿಯಸ್. ನೀವು ನಾನು ಚರ್ಚೆ ಮಾಡಿದಾಗ ನಿನ್ನೆ 90% ಮಾಸ್ಕ್ ಇದ್ದರೆ 90% ಸೇವ್ ಆಗ್ತದೆ. 90% ವಿ ಕ್ಯಾನ್ ರಿಸ್ಟ್ರೈನ್ 90% ಇದರಲ್ಲಿ. ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಬೇಕಾದ್ರೆ ಬಡವರಲ್ಲಿ ಎಲ್ಲಿಂದ ಡೇಲಿ ತರೋದು, ಅವ್ರಿಗೆ ಸೋಪ್ ಕಷ್ಟ ಯೂಸ್ ಮಾಡಿದ್ರು ಕೂಡ ನಾವು ನಮ್ಮ ಸ್ವಭಾವ ಚೇಂಜ್ ಮಾಡಿದ್ರೆ ಇಟ್ಕೊಂಡ ಪೆಟ್ಟಿಗೆ ಹೋದಾಗೆ ಅದನ್ನು ಸ್ವಭಾವ ಚೇಂಜ್ ಮಾಡಿ ಕೊಡ್ತದೆ, ಅದಾಗ್ತದ. ಎಷ್ಟೇ ನೀವು ಹೋರಾಟ ಮಾಡಿದ್ರು ಕೂಡ ಅದು ಬರ್ತದೆ, ನಮಗೆ ರಿವರ್ಸ್ ಬಂದು ಬೀಳ್ತದೆ. ಸೊ ಕೊರೋನಾದ ಬಿಹೇವಿಯರ್ ಚೇಂಜ್ ಆಗೋದಿಲ್ಲ. ವೈರಸ್ ದೇವರು ಸೃಷ್ಟಿಸಿದ್ರೆ ಅದು ದೇವರಿಗೆ ಮೊದಲು ಕಂಡುಹಿಡಿಬೇಕು, ಅದು ಅದೇ ರೀತಿ ಇರ್ತದೆ. ನಾವು ನಮ್ಮ ಬಿಹೇವಿಯರನ್ನು ಚೇಂಜ್ ಮಾಡಬೇಕು. ನಂಬರ್ ಒನ್, ನಾವೊಂದು ವೆಹಿಕಲಲ್ಲಿ ನಾವು ಕಾರ್ ಡ್ರೈವಿಂಗ್ ಮಾಡಿಕೊಂಡು ಹೋಗುವಾಗ ಅಟ್ಟದಿದ್ದೆಲ್ಲ ಬರ್ತಾರೆ ಮುಂದೆ, ಆಗ ನಾವು ತಪ್ಪಿಸಿಕೊಂಡು ಹೋಗೋದಿಲ್ವಾ? ಅದೇ ರೀತಿ ಇದನ್ನು ತಪ್ಪಿಸಿಕೊಂಡು ಹೋಗಬೇಕು. ಸ್ವಲ್ಪ ಮಟ್ಟಿಗೆ ಮುಂದಿನ 6 ತಿಂಗಳವರೆಗೆ ನಾವು ತಪ್ಪಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡಬೇಕು. ಹೊರತು ಇದರದ ಹೋರಾಟಕ್ಕೆ ನಿಂತು ನಮ್ಮದು ಕೆಲಸ ಆಗೋದಿಲ್ಲ. ಅದಕ್ಕಾಗಿ ಹಿಂದೆ ಅಷ್ಟು ಜಾಗ್ರತೆ ಅಲ್ಲ, ಈಗ ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು. ಯಾಕೆ ಈಗ ಯಾರಿಗೆ ಉಂಟು ಯಾರಿಗೆ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಯಾರು ಕೂಡ ಇಲ್ಲ. ಮುಂಚೆ ನಮಗೆ ಗೊತ್ತಿತ್ತು ಲಾಕ್ಡೌನ್ ಇದ್ದಾಗ ಇವರಿಗೆ ಇದೇ ಟೆಸ್ಟ್ ಆಗಿದೆ ಇದನ್ನು ತಲೆ ದೊಡ್ಡ ವಿಚಾರ ಇಲ್ಲ. ಇವತ್ತು ಆ ಪರಿಸ್ಥಿತಿ ನೀವು ನಮ್ಮ ಗ್ರಾಮದಲ್ಲಿ ಫಸ್ಟ್ ಒಂದು ಜನಜಾಗೃತಿ ಮೂಡಿಸ್ಬೇಕು. ಈಗ ನೀವೊಂದು ಬೂತ್ ಕಮಿಟಿ ವಾರ್ಡ್ ಕಮಿಟಿ ಮಾಡಿದ ಕಾರ್ಯಪಡೆ ಕನಿಷ್ಠ ನೀವು 3 ದಿವಸಕ್ಕೂ ಮಾತ್ರ ಸೇರಬೇಕು ಮಿನಿಮಮ್. ಸಮಸ್ಯೆ ಬಂದಾಗ ಸೇರುವುದಲ್ಲ, 3 ದಿವಸಕ್ಕೊಮ್ಮೆ ಆದರೂ ನೀವು ಆ ಕಾರ್ಯಪಡೆಯನ್ನು ಸೇರಿಸಬೇಕು. ಫಸ್ಟ್ ಒಂದೇನು ಜನಜಾಗೃತಿ ವಿಚಾರದಲ್ಲಿ ನಮ್ಮ ಬಿಹೇವಿಯರ್ ಚೇಂಜ್ ಮಾಡಬೇಕು. ಒಂದೇನು ಬಿಹೇವಿಯರ್, ಒಂದು ಅನಗತ್ಯವಾಗಿ ಹೊರಗಿನವರು ಯಾರು ಒಳಗಡೆ ಬರೋದು ಬೇಡ. ಈ ಸಂದರ್ಭ ಆರೋಗ್ಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.